ಇತಿಹಾಸ ಪ್ರಸಿದ್ಧ ಸಾಂಸ್ಕೃತಿಕ ನಗರಿ ಮೈಸೂರನ್ನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇರತಕ್ಕಂಥ ಕೆಲವು ಆಸ್ತಿಗಳನ್ನು ರಕ್ಷಣೆ ಮಾಡುವುದು ಜವಾಬ್ದಾರಿಯುತವಾಗಿರತಕ್ಕಂಥ ಕೆಲಸವಾಗಿರುತ್ತದೆ. ಹಾಗಾಗಿ ಈ ದಿನ ಲಲಿತ ಮಹಲ್ ಪ್ಯಾಲೇಸಿಗೆ ಒಳಪಡುವಂತಹ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳೇನಾದರೂ ಕಂಡುಬಂದರೆ ಅದನ್ನು ತೀವ್ರತರವಾಗಿ ಅದನ್ನು ವಶಪಡಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಎಂಬುದಾಗಿ ಅಪ್ಪಣ್ಣರವರು ತಿಳಿಸಿರುತ್ತಾರೆ. ಸಾಂಸ್ಕೃತಿಕ ನಗರದಲ್ಲಿ ಒಂದು ಅಧ್ಯಯನ ಮಾಡಿ ನಿಮ್ಮದೇ ಆದ ಒಂದು ದಾಟಿನಲ್ಲಿ ಮೈಸೂರಿನ ಉಳಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಂಗಲ್ಲಾಡ್ದು ನನ್ನ ದಾಟಿಯನ್ನೆಲ್ಲ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ JLR ಜಂಗಲ್ ರಿಸಾರ್ಟ್ಸ್ ಇದೆಯೋ ಆ ಸಂಬಂಧಪಟ್ಟ ಲಲಿತ್ ಮಹಲ್ ಬರುತ್ತೆ. ಲಲಿತ್ ಮಹಲ್ನ ಮಾನ್ಯ ನಾಲ್ವಡಿ ಕೃಷ್ಣರಾಜವಣ್ಣಿಯವರು ವಿಧ್ವಂಸದ ಏನೇ ಕರ್ನಾಟಕನ ಪ್ರತಿಯೇನು ಹೇಳ್ತಾರೋ ಬೆಂಗಳೂರಲ್ಲಿ ಜಯನಗರ ಇರ್ಬೋದು ಮಲ್ಲೇಶ್ವರಂ ಇರ್ಬೋದು ಇವೆಲ್ಲ ಪ್ಲಾನ್ ಮಾಡಿ ಮಾಡಿದಂಥ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾಲ್ವಡಿ ಕೃಷ್ಣರಾಜವಣ್ಣಿಯವ್ರನ್ನ ನಾಲ್ವಡಿ ಕೃಷ್ಣರಾಜವಣ್ಣ ಅವತ್ತಿಂದ ಒಂದು ಬಂದಂಥ ಅತಿಥಿಗಳಿಗೆ ಸತ್ಕಾರ ಮಾಡೋಕ್ಕೆ ಮಾಡಿದಂಥದ್ದು ಇದು 1921 ಅಂದರೆ ಈಗ 100ನೇ ವರ್ಷ ಇದಕ್ಕೆ ನವಂಬರ್ಗೆ 100ನೇ ವರ್ಷ ಆಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡಿದ್ರು ಅದು 51 ಎಕರೆ 15 ಕುಂಟೆ ಬರುತ್ತೆ. ಮೊನ್ನೆ ನಮ್ಮ ಯದ್ವಂಶದ ಮಾರಾಣಿಯವ್ರು ಏನು ಹೇಳಿದಾರೋ ಆ ರೀತಿಯಲ್ಲಿ ಅದೇ ಬೇರೆ ಇದೇ ಬೇರೆ ನಾವು ನಮ್ಮ ಜಾಗನ ಏನು ನಮ್ಮ ಲಲಿತ ಮಹಲ್ ಸಂಬಂಧಪಟ್ಟಂಗೆ ಅವತ್ತು ನಾಲ್ವಡಿ ಕೃಷ್ಣರಾಜ ಏನು ಕೊಟ್ಟಿದ್ದಾರೋ ಅದ್ರ ಸಂಬಂಧಪಟ್ಟಂಗೆ ನೋಡೋಕ್ಕೆ ಬಂದಿದ್ದು ಇನ್ನೇನು ಬೇರೆ ನೋಡೋಕ್ಕೆ ಬಂದಿಲ್ಲ. ನಾವಿಲ್ಲಿ ನಮ್ಮದೇನು ಬೇಲಿ ಹಾಕೊಂಡಿದ್ದಾರೋ ಆ ಬೇಲಿ ಕೆಲವರು ಹಾಕೊಂಡಿರೋ ಒತ್ತುವರಿ ಮಾಡ್ಕೊಂಡಾರೆ ಜನ ಓಡಾಡೋಕ್ಕೆ ಅಡ್ಡದಾರಿಲಿ ಬೇಲಿಗಳು ಕಿತಾಕೊಂಡಿದ್ದಾರೆ. ಮತ್ತು ಕಾಡೆಲ್ಲ ಸ್ವಲ್ಪ ಗಿಡ ಪರಲ್ಲ ಬೆಳ್ಕೊಳೋದೆಲ್ಲ ಕ್ಲೀನ್ ಮಾಡಿಸಿ ನಮ್ಮ ರಾಜ್ಯ ನಮ್ಮ ಜಯಲಾರದ DGM ಅವರು ಮತ್ತು ನಮ್ಮ ಇಲ್ಲಿ ಸಂಬಂಧಪಟ್ಟ ಮ್ಯಾನೇಜರು ಇಲ್ಲಿ ಸಿಬ್ಬಂದಿಯವ್ರುಗಳು ಕರ್ಕೊಂಡು ಇಲ್ಲಿ ಯಾರು ಹಳಬ್ರು ಕೆಲಸ ಮಾಡಿರೋ ಹಿಂದೆ ಇದು ಸಂಬಂಧಪಟ್ಟವ್ರು ಕರ್ಕೊಂಡು ಏನೊಂದು 51 ಎಕರೆ ಏನು ಬರುತ್ತೋ 51 ಎಕರೆ 15 ಕುಂಟೆ ಆ ಜಾಗ ಬೇಲಿ ಬಂದುಬಿಡ್ಸಲ್ಲ ಅದನ್ನ ಚೆಕ್ ಮಾಡ್ತಾಯಿದ್ದೀವಿ ಹೊರತು ನಮ್ದು ಇನ್ನೇನೇ ಇದಿಲ್ಲ. ನಮ್ಮದು ನಮ್ಮ ಆಸ್ತಿನ ನಾವು ಕಾಪಾಡ್ಕೊಳ್ಳೋಕೆ ಅಷ್ಟೇನಿಲ್ಲ. ಅತಿಕ್ರಮವಾಗಿ ಬೇಲಿ ಹಾಕೊಂಡಿದ್ದಾರೆ ಅವ್ರನ್ನ ತೆರವು ಮಾಡಿಸ್ತೀರಾ? ಅತಿಕ್ರಮ ಯಾರು ಬೇಲಿ ಹಾಕೊಂಡಿಲ್ಲ ನಮ್ಮದಕ್ಕೆ. ಕೆಲವರು ಬೇಲಿಗಳು ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದನ್ನ ನಾವು ಸರಿಪಡಿಸ್ಬೇಕಷ್ಟೇ. ನಮ್ದು ಯಾರು ಅತಿಕ್ರಮ ಮಾಡ್ಕೊಂಡಿಲ್ಲ. ಹಾಗಾಗಿ ಯಾಕೆಂದ್ರೆ ನಿನ್ನೆಷ್ಟೇ ಮಾರಾಣಿ ಅವರು ಪ್ರೆಸ್ ಮೀಟ್ ಮಾಡಿ ಅತಿಕ್ರಮವಾಗಿ ನಮ್ಮ ಜಾಗದಲ್ಲೂ ಆಮೇಲೆ ಯಾವುದೇ ಕಾರಣಕ್ಕೂ ಹೆಲಿಪ್ಯಾಡ್ಗೂ ಕೂಡ ನಾವು ತೊಂದರೆ ಕೊಡಲ್ಲ ಅನ್ನೋದನ್ನು ಹೇಳಿದ್ರು. ಆದರೆ ಮಾರಾಣಿಯವ್ರ ಬಗ್ಗೆ ನಾವು ಮಾತಾಡೋಷ್ಟು ಶಕ್ತಿ ನನಗಿಲ್ಲ. ಆದರೆ ಇಡೀ ಯದುವಂಶದ ಆಸ್ತಿ ನಮ್ಮ ಮೈಸೂರು ಪ್ರಾಂತ್ಯದ ದಕ್ಷಿಣ ಭಾರತದೇ ಆಸ್ತಿನೇ ನಮ್ಮ ಯದುವಂಶಸ್ತ್ರದ್ದು. ನಾವು ಮೈಸೂರು ಮಹಾರಾಜರ ಕೊಡುಗೆನ ನಾವು ಜೀವನದಲ್ಲಿ ಪ್ರತಿಯೊಬ್ಬರೂ ನೆನೆಸ್ಕೊಳ್ಳೇಬೇಕು, ಸ್ಮರಣೆ ಮಾಡ್ಕೊಳ್ಳೇಬೇಕು. ಇಡೀ ಮೈಸೂರು ಸುತ್ತಮುತ್ತಲ್ಲ ಇಡೀ ಮೈಸೂರು ಪ್ರಾಂತ್ಯ ಇವತ್ತೇನು 74 ಕರ್ನಾಟಕದ ಬಿಫೋರ್ ಮೈಸೂರು ಪ್ರಾಂತ್ಯ ತಮಿಳ್ನಾಡು ಭಾಗ ಇರ್ಬೋದು, ಈ ಕಡೆ ಕೇರಳದ ಕೆಲವರು ಭಾಗ ಇರ್ಬೋದು, ಈ ಕಡೆ ಆಂಧ್ರ ಎಲ್ಲ ಭಾಗ ಇರ್ಬೋದು, ಕೃಷ್ಣದೇವರಾಯ ಇರ್ಬೋದು, ಇವೆಲ್ಲನೂ ಯದುವಂಶದ ಆಸ್ತಿನೇ. ಆದರೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು 100 ವರ್ಷದಿಂದ ಏನು ನಮಗೆ ಈ ಆಸ್ತಿ ಬಿಟ್ಕೊಟ್ಟಿದ್ರು 51 ಎಕರೆ 15 ಕುಂಟೆ ಅದು ಬೇಲಿ ಬಂದೋಬಸ್ತು ನಾವು ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ರಾತ್ರಿ ಟೈಮ್ ಆದರೆ ಕಾರ್ ನಿಲ್ಲಿಸ್ಕೊಳ್ಳೋದು, ಅನೈತಿಕ ಚಟುವಟಿಕೆಗಳು ತಾಣ ಆಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು ನಮಗೆ. ಈ ರಾತ್ರಿಯಲ್ಲಿ ಕಾರ್ ನಿಲ್ಸ್ಕೊಂಡು ಯಾರೋ ಕುಡಿಯೋದು, ಯಾರೋ ಕರ್ಕೊಬರೋದು, ಕೂತ್ಕೊಳ್ಳೋದು ಇಂಥವೆಲ್ಲ ಅದನ್ನ ಅದ್ರ ಬಂದೋಬಸ್ತಾಗ ಬೇಲಿ ಬಂದೋಬಸ್ತ್ ಮಾಡೋಕ್ಕೆ ಬಂದಿದ್ದು ಹೊರತು ನಾವು ಇನ್ಯಾರು ಅತಿಕ್ರಮಣ ನಮ್ಮ ಜಾಗ ಯಾರು ಮಾಡ್ಕೊಂಡು ನಮ್ದು 51 ಎಕರೆ ಹಂಗೆ ಇದೆ. ತಮ್ಮ ಮುಂದಿನ ಆಲೋಚನೆಗಳು ಯೋಜನೆಗಳು ಏನಿರ್ಬೋದು ಸರ್? ಏನು ಅದನ್ನ ನಾನು ಸಂಬಂಧಪಟ್ಟಂಥ ನಮ್ಮ MD ಅವ್ರ ಹತ್ರ ನಮ್ಮ JLR ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಚರ್ಚೆ ಮಾಡಿ ಮತ್ತು ನಮ್ಮ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾದ ಜಾಗ ಮೈಸೂರು ಮತ್ತು ಇತಿಹಾಸದಂಥ ಒಂದು ಲಲಿತ ಮಹಲ್ ಜಾಗನೂ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಸಂಬಂಧಪಟ್ಟಂಥ ಟೂರಿಸಮ್ ಇಲಾಖೆ ಇರೋ ಹತ್ರ ಮತ್ತು ನರೇಂದ್ರ ಮೋದಿ ಅವರ ಆಸ್ತಿನೂ ಇದೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸ್ಬೇಕಂತ ಎಲ್ಲ ನಮ್ಮ ದೇಶದಲ್ಲಿ ಅಭಿವೃದ್ಧಿ ತಾಣದಲ್ಲಿ 10 ಹೆರಿಟೇಜ್ ಬಿಲ್ಡಿಂಗ್ ಇದೆ ಇಂಡಿಯಾದಲ್ಲಿ, ಅದರಲ್ಲಿ ನಮ್ಮದು ಲಲಿತ ಮಹಲ್ ಹೋಟ್ಲು ಒಂದು. ಆ ಲಲಿತ ಮಹಲ್ ಹೋಟ್ಲನ್ನ ನಾನೊಬ್ಬ ಮೈಸೂರಿಗನಾಗಿ ಮೊದಲನೇ ನಾನೊಬ್ಬ ಮೈಸೂರಿಗನಾಗಿ ಆ ತಾಣ ಏನಿದೆಯೋ ಇತಿಹಾಸ ಪ್ರಸಿದ್ಧವಾದ 100 ವರ್ಷ ಇತಿಹಾಸ ಪ್ರಸಿದ್ಧ ಹೋಟ್ಲನ್ನ ಇನ್ನೂ ಅಭಿವೃದ್ಧಿಪಡಿಸಿ ಆ ಹೆರಿಟೇಜ್ ಬಿಲ್ಡಿಂಗ್ನ ಕಾಪಾಡ್ಕೊಂಡು ಹೋಗೋದು ನಂದು ಜವಾಬ್ದಾರಿ ಇದೆ. ಅದು ಸಂಬಂಧಪಟ್ಟ ಅಧಿಕಾರಿಗಳ ಸಹಕಾರದೊಂದಿಗೆ ಅದನ್ನ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ. ಅದೇನೇನು ಪೇಂಟ್ ಮಾಡಬೇಕು ಅನ್ನೋ ಹೆರಿಟೇಚರಲ್ಲಿ ಏನೇನು ನಮ್ಮ ಮಹಾರಾಜರು ಮಾಡಿಸಿದಾರೋ ನಮ್ಮ ಮಹಾರಾಜರಷ್ಟು ಮಾಡೋ ಶಕ್ತಿ ಯೋಗ್ಯತೆ ನಮಗಿಲ್ಲ. ಆದರೆ ಸ್ವತಃ ಪ್ರಯತ್ನ ಪಟ್ಟು ಅದನ್ನ ಹೆಂಗೆ ಕಾಪಾಡಬೇಕು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನಮ್ದು ಯಾರೂ ಅತಿಕ್ರಮ ಮಾಡ್ಕೊಂಡಿಲ್ಲ. ನಮ್ದು 51 ಎಕರೆ 15 ಕುಂಟೆ ಹಂಗೆ ಇದೆ. ಆ ಬೇಲಿ ಬಂದು ಸ್ವಲ್ಪ ಕಿತ್ತೋಗಿದೆ, ಆ ಬೇಲಿ ಪಲ್ಲಿನ ಸರಿಪಡಿಸ್ಕೊಬೇಕು ನಾವು. ಇದು ನಮ್ಮ ಜಾಗ ಅಲ್ಲ ನೋಡಿ, ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದು ನಮ್ಮ ಜಾಗ. ಅಲ್ಲಿ ಬೇಲಿ ಇದೆಯಲ್ಲ ಆ ಬೇಲಿ ರಾಜಕೀಯ ಜಾಗ. ಈಗ ಬೇಲಿಯಲ್ಲಿ ಕಿತ್ತೋಗಿದೆ ಯಾರು ಒಳಗಡೆ ಬರ್ತಾರೆ ಅಂತ ನೋಡಿ ಸಣ್ಣ ಪಣ್ಣ ನಾವು ಸರಿಪಡಿಸ್ಕೊತೀವಿ ಅಷ್ಟೇ. ಥ್ಯಾಂಕ್ ಯು.